ಬಿ ಫಾರ್ಎವರ್ ಆನ್ ಫೈರ್. ಹಿಂದ್ಗಡೆ ಮಹಾಲಕ್ಷ್ಮಿಯನ್ನು ಕೊಂದಿರೋದು ಅಪರಿಚಿತ ಅಲ್ಲ, ಯಾಕಂದರೆ ಮಹಾಲಕ್ಷ್ಮಿ ಮನೆಯ ಡೋರ್ ಇಲ್ಲೂ ಕೂಡ ಒಡೆದು ಹಾಕಿಲ್ಲ ಡೋರನ್ನು. ಏನು ಡೋರನ್ನು ಪೀಸ್ ಪೀಸ್ ಮಾಡಿ ಮನೆಗೆ ನುಗ್ಗಿಬಿಟ್ಟು ಚಿಲ್ಕ ಹೊಡೆದು ಲಾಕ್ ಹೊಡೆದು ಏನು ಬಂದಿಲ್ಲ ಅವನು. ಈ ಯಾರು ಕೊಲೆ ಮಾಡಿದ್ದಾನೋ ಅವನು ಆರಾಮ ಮನೆಗೆ ಬಂದಿದ್ದಾನೆ ಅಂತ. ಆರಾಮ ಮನೆಗೆ ಬಂದಿದ್ದರೆ ಪರಿಚಿತರು ಮಾತ್ರ ಬರೋಕ್ಕೆ ಸಾಧ್ಯ. ಎಸ್ ಕೆ ಉಮೇಶ್ ಕೂಡ ನಮ್ಮ ಜಾಯ್ನ್ ಆಗ್ತಾರೆ, ಅವನು ಕೂಡ ಮಾತಾಡಿಸ್ತೀನಿ. ಇಂತಹದ್ದೇ ಒಂದು ಕೊಲೆಯನ್ನು ಅವರು ಭೇದಿಸಿದ್ರು ಎಸ್ ಕೆ ಉಮೇಶ್ ಅವರು. ಶಿಕ್ಷೆ ಆಗುವಂತೆ ಕೂಡ ಸುಪ್ರೀಂ ಕೋರ್ಟ್ ಲೆವೆಲಲ್ಲೂ ಕೂಡ ನೋಡಿಕೊಂಡಿದ್ದಂಥ ಅಧಿಕಾರಿಯವರು. ಆರಾಮ ಮನೆಗೆ ಬಂದಿದ್ದಾನವನು, ಮನೆಗೆ ಬಂದ ಮೇಲೆ ಸಾಯಿಸಿದ್ನ ಗೊತ್ತಿಲ್ಲ. ಇದರಲ್ಲಿ ಎರಡು ಭಾಗ ಇದೆ ಕೊಲೆನಲ್ಲಿ, ಒಂದು ಮನೇಲಿ ಸಾಯಿಸಿದ್ದಾನೆ ಅಂತ, ಇನ್ನೊಂದು ಆಚೆ ಸಾಯಿಸ್ಬಿಟ್ಟು ಪೀಸ್ ತಂದು ಮನೆ ಒಳಗಡೆ ಇಟ್ಟಿದ್ದಾನೆ ಅಂತ. ಈ ಥರದ್ದು ನಾವು ಚೆಕ್ ಮಾಡ್ಕೊಳ್ಳೋಣ ಇದನ್ನು. ಇದು ಹಠಾತ್ ಆಗಿರ್ತಕ್ಕಂಥ ಕೊಲೆಯಲ್ಲ, ಸೂಟ್ಕೆ ಸಮೇತನೇ ಇವನು ಪ್ಲಾನ್ ಮಾಡ್ಕೊಂಡು ಹಂತಕ್ಕೆ ಬಂದಿದ್ದ ಅಂತ. ಸಾಯುವ ಮುನ್ನ ಭಾರೀ ಪ್ರತಿರೋಧವನ್ನು, ಇದು ಇನ್ನೊಂದು ಆಯಾಮ ನಾನು ಹೇಳ್ತಿರೋದು ಇವಾಗ ನಾನು ನಿಮಗೆ, ಇದಿನ್ನೊಂದು ಆಯಾಮ. ಸಾಯುವ ಮುನ್ನ ಭಾರೀ ಪ್ರತಿರೋಧವನ್ನು ಮಹಾಲಕ್ಷ್ಮಿ ತೋರಿಸಿದ್ದಾಳೆ. ಮನೆಯಲ್ಲಿ ಸಾಯಿಸಿದ್ರೂ ಅಷ್ಟೇ, ಆಚೆ ಸಾಯಿಸಿದ್ರು ಅಷ್ಟೇ. ಅವಳೇನು ಸುಮ್ಮನೆ ಹೊಡೆದ ತಕ್ಷಣ ಸತ್ತೋಗ್ಬಿಟ್ಟಿಲ್ಲ ಅವಳು, ಅವಳು ಹಿಡ್ಕೊಂಡಿದ್ದಾಳೆ, ಕಚ್ಚಿದ್ದಾಳೆ, ಪರಚಿದ್ದಾಳೆ ಅವನಿಗೆ. ಅವಳ ಉಗುರುಗಳಲ್ಲಿ ಅವಳ ದೇಹದಲ್ಲದ ಬೇರೆ ಮಾಂಸದ ತುಣುಕು ಪತ್ತೆಯಾಗಿದೆ ಅಂತ ಮಾಹಿತಿ. ಕುತ್ತಿಗೆ ಬಿಗಿ ಮಾಡುವ ಮುನ್ನ ಪರಚಿದ್ದಾಳೆ ಮಹಾಲಕ್ಷ್ಮಿ ಅಂತ ಕೂಡ ಮಾಹಿತಿ. ಕುತ್ತಿಗೆ ಅವನು ಹಿಸ್ಕಿರ್ತಾನೆ ಮೋಸ್ಟ್ಲಿ, ಅದನ್ನು ಅವನು ಹಿಸುಕಬೇಕಾದ್ರೆ ಪ್ರತಿರೋಧ ತೋರಿಸಿದ್ದಾಳೆ. ಅವಳು ಕೂಡ ಯಾರು ಅವನ್ನ ಕುತ್ತಿಗೆಯನ್ನು ಹಿಸುಕ್ತಾ ಇದ್ದನೋ, ಹಂತಕ ಆರ್ ಹಂತಕಿ, ಯಾರು ಹುಡುಗಿನೂ ಇರ್ಬೋದು ನಮಗೆ ಗೊತ್ತಿಲ್ವಲ್ಲ, ಅವಳ ಅಥವಾ ಅವನ ಚರ್ಮ ಅಥವಾ ಮಾಂಸ ಇವಳ ಉಗುರುಗಳಲ್ಲಿ ಸಿಕ್ಕಿದೆ ಅಂತ. ಸಾಯ್ಕಿಂತ ಮುಂಚೆ ಹಂತಕನ ಕೈಗೆ ಕಚ್ಚಿದ್ದಾಳೆ ಅಂತ ಕೂಡ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಹಲ್ಲುಗಳಿಂದ ಹಂತಕನಿಗೆ ಸಾಕಷ್ಟು ಘಾಸಿ ಮಾಡಿದ್ದಾಳೆ ಇವಳು ಅಂತ. ಅವಳು ಆ ಟೈಮ್ಗೆ ಅವಳಿಗೆ ಹಲ್ಲೇ ಅವಳಿಗೆ ಒಂದು ವೆಪನ್ನು, ಅದು ಕೂಡ ಒಂದಷ್ಟು ಸಾಕ್ಷ್ಯಗಳಲ್ಲಿ ಸಿಗ್ತಾ ಇದೆ. ಇನ್ನು ಯಾರು ಇವಳನ್ನು ಕೊಂದ, ಇಂಥ ಅಪರಿಚಿತನಿಗಾಗಿ ಇದೀಗ ತಲಾಶ್ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ನಿವೃತ್ತ ಪೊಲೀಸ್ ಅಧಿಕಾರಿ, ಸದ್ಯಕ್ಕೆ ವಕೀಲಿಕೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇರತಕ್ಕಂತಹ ಎಸ್ ಕೆ ಉಮೇಶ್ ಅವರಿದ್ದಾರೆ. ಎಸ್ ಕೆ ಉಮೇಶ್ ಸರ್, ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ. ನಮಸ್ತೆ ರಮಕಾಂತ್. ಏನು 3-4 ತಿಂಗಳಿಂದ ಬರೀ ಕ್ರೈಮ್ಗಳದೇ ಆಗ್ಬಿಟ್ಟಿದೆ ನಮಗೆ ಮಾತಾಡೋದು ಉಮೇಶ್ ಅವರೇ? ಕ್ರೈಮ್ ಸಾಮ್ರಾಜ್ಯ ಆಗ್ಬಿಟ್ಟಿದೆ. ಇರಲಿ, ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಸರ್, ಈಗ ನಾವು ನಮ್ಮ ಸೋರ್ಸ್ಗಳಿಂದ ನಾವು ಚೆಕ್ ಮಾಡಿಕೊಂಡಾಗ, ಈ ಕೊಲೆ ಆಯಾಮಗಳ ಬಗ್ಗೆ ನಾವು ಚೆಕ್ ಮಾಡಿಕೊಂಡಾಗ, ಕೆಲವರು ಹೇಳ್ತಾರೆ ಸರ್ ಈ ಒಂದು ಮರ್ಡರು ಈ ಮನೇಲಿ ನಡೆದಿಲ್ಲ ಅಂತ, ಹೊರಗಡೆ ಎಲ್ಲೋ ನಡೆದಿದೆ, ಹಂತಕ ತಂದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಹೋಗಿದ್ದಾನೆ ಅಂತ. ಅವಾಗ ಸಹಜವಾಗಿ ಬರೋ ಅನುಮಾನ ಏನು, ರೀ ಹೊರಗಡೆ ಸಾಯಿಸಿ ಯಾವನ ತಂದು ಮನೆ ಒಳಗಡೆ ಇಡ್ತಾನೇನ್ರಿ? ಸಹಜವಾಗಿ ಆ ಕ್ವಶನ್ ಬರುತ್ತೆ. ಒಂದು ಭಾಗ, ಒಂದು ಭಾಗ. ಎರಡು, ಮನೆ ಒಳಗಡೆನೆ ಅಕಸ್ಮಾತ್ ಮರ್ಡರ್ ಮಾಡಿದರೆ, ದೇಹವನ್ನು ತುಂಡು ತುಂಡು ಮಾಡಿದರೆ, ಒಂದೇ ಒಂದು ರಕ್ತದ ಹನಿಯಾದರೂ ಗೋಡೆಗಳ ಮೇಲೋ ಅಥವಾ ಅಕ್ಕಪಕ್ಕನೋ ಅವನು ತೊಳೆದ ಕುರುಹುಗಳಾಗಲಿ ಎಲ್ಲಾದರೂ ಸಿಗಬೇಕಾಗಿತ್ತು, ಎಲ್ಲೂ ಸಿಗ್ತಿಲ್ಲ ಅಂತ ಅನೇಕ ಕೇಸ್ಗಳನ್ನು ಭೇದಿಸಿದ್ದೀರಿ ಸರ್. ನಿಮ್ಮ ಸಸ್ಪೆಕ್ಟ್ ಏನು, ನಿಮ್ಮ ಅನುಮಾನ ಏನು, ನಿಮ್ಮ ಪೊಲೀಸ್ ಮೈಂಡು ಈ ಕೇಸಲ್ಲಿ ಹೇಗೆ ವರ್ಕ್ ಮಾಡ್ತಿದೆ ಸರ್ ಅಂತ? ನೋಡಿ ರಮಕಾಂತ್ ಅವರೇ, ಈಗ ಅದೇ ನೀವು ಹೇಳಿದ ಪ್ರಶ್ನೆಗಳೆಲ್ಲ ನಾನು ಕೇಳ್ಕೊಂಡೆ, ಏನೇನು ಡೌಟ್ಗಳಿದೆ, ಯಾವ ಥರ ಆಗಿದೆ ಅಂತೇಳಿ. ಬಟ್ ಸಮಸ್ಯೆ ಒಂದು ಅಂದರೆ, ನಾವು ಆ ಕೊಲೆ ಎಲ್ಲಿ ನಡೆದಿದೆ ಅನ್ನುವಂಥದ್ದು ಮೊದಲನೇದಾಗಿ ಪ್ರಾಥಮಿಕವಾಗಿ ತಿಳ್ಕೋಬೇಕು ನಾವು. ಅದಾದ್ಮೇಲೆ ನಾವು ಆ ಒಂದು ಕೊಲೆ ಕಡೆಗೆ ಹೋಗೋದಕ್ಕೆ ಬಹಳ ಸುಲಭ ಆಗ್ಬಿಡುತ್ತೆ. ನಾವು ಕೊಲೆ ಆದ್ದು ಹೇಗೆ ಆಗಿದೆ, ಕೊಲೆ ಎಲ್ಲಿ ಮಾಡಿದ್ದಾನೆ ಕೊಲೆ ಅಂತ ಅನ್ನುವಂಥದ್ದು ನಮ್ಗೆ 50% ನಮ್ಗೆ ಲೀಡ್ ಕೊಡೋದಕ್ಕೆ ಬಹಳ ಇಂಪಾರ್ಟೆಂಟ್. ಅದು ಆ ಕಾರಣಕ್ಕೋಸ್ಕರನೇ ನಮ್ಗೇನು ಮನೆ ಇದೆಯಲ್ಲ, ಮನೆ ಸಿಕ್ಕಿದೆಯಲ್ಲ, ಮನೆ ಇದೆ, ಮನೆ ಒಳಗಡೆ ಫ್ರಿಡ್ಜ್ ಒಳಗಡೆ ಬಾಡಿ ಇದೆ, ಕಟ್ ಮಾಡಿ ಪೀಸಸ್ ಎಲ್ಲ ಒಳಗಡೆ ಇಟ್ಟಿದ್ದಾನೆ ಅವನು. ಅಂದ್ರೆ ಒಳಗಡೆ ಗೊತ್ತಾಗ್ತಿದೆ, ಒಳಗಡೆ ಅವಳನ್ನ ಕೊಂದಾಗಿರ್ತಕ್ಕಂತ ಅವನು ಏನೇ ಯಾವುದೇ ಡೆಟೈಲ್ ಹಾಕಿ ಯಾವ್ದೇ ಫಿನೈಲ್ ಎಲ್ಲ ಹಾಕ್ಲಿ ಏನೇ ಮಾಡಿದ್ರು ಸಹ ಅವನು ಬಾಗಿಲು ಮುಚ್ಕೊಂಡು ಹೋಗಿದ್ದಾನೆ. ಆ ಕಾರಣಕ್ಕೋಸ್ಕರನೇ ಒಂದ್ ತಿಂಗಳಾದ್ರೂ ಅದ್ರ ಸ್ಮೆಲ್ ಇದ್ದೇ ಇರುತ್ತೆ, ಯಾವ ಕಾರಣಕ್ಕೂ ಹೋಗುದಿಲ್ಲ. ಅವನ್ ಯಾವ ಮಟ್ಟಕ್ಕೆ ತೊಳೆದ್ರು ಏನೇ ಆದ್ರೂ ಆ ಬ್ಲಡ್ಡೇ ಸುಮಾರು 4.5 ಲೀಟರ್ಷ್ಟು ಅದು ಬ್ಲಡ್ ಆಚೆ ಬಂದಂತದ್ದು ಸುಮ್ಮನೆ ಹಾಗೆ ಹೋಗಿರಲ್ಲ, ಎಲ್ಲಾದ್ರೂ ಒಂದ್ ಕಡೆ ಅದು ಸಿಗಾಕೊಂಡಿರ್ತದೆ, ಗೊತ್ತಾಗ್ಬಿಡ್ತದೆ ಮನೇಲಿ ಆಗಿರ್ತಕ್ಕಂಥದ್ದು. ಅಷ್ಟು ಸುಲಭಕ್ಕೆ ಅದನ್ನ ಮ್ಯಾನಿಪುಲೇಟ್ ಮಾಡೋಕೆ ಆಗುದಿಲ್ಲ ಯಾವುದೇ ಒಂದು ಮರ್ಡರ್ ಸೀನ್ ಮನೆ ಒಳಗಡೆ. ಒಂದು ಅಲ್ಲಿ ಗೊತ್ತಾಗ್ತದೆ, ಯಾವ ಕನ್ಫ್ಯೂಷನ್ ಆಗುದೇ ಇಲ್ಲ ಅಲ್ಲಿ. ಏನು ನಮ್ಮ FSL ತಂಡಗಳು ಮತ್ತೆ ಇವೆಲ್ಲ ಹೋದಾಗ ಅವ್ರಿಗೆ ಏನಿದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ನುವಂಥ ಪ್ರಶ್ನೆನೇ ಇಲ್ಲ ಇದ್ರೊಳಗಡೆ. ಮನೇಲಿ ಮಾಡಿದ್ರೆ ಮನೇಲಿ ಮಾಡಿದ್ದಾನೆ ಅಂತ ಅನ್ನುವಂಥದ್ದು ಗೊತ್ತಾಗ್ಬಿಡ್ತದೆ. ಈ ಸ್ಟಾರ್ಟಿಂಗ್ ಹೋಗ್ತಾರೆ ನೋಡಿ, ಯಾರು ಕೊಲೆ ಆಗಿರ್ತಕ್ಕಂತ ವಿಚಾರದಲ್ಲಿ ಅಧಿಕಾರಿಗಳು ಹೋಗ್ತಾರೆ ನೋಡಿ ಬಾಗಿಲು ತಕೊಂಡು ಫಸ್ಟ್ ಒಳಗಡೆಗೆ, ಅವ್ರು ಯಾರು ಹೋದ್ರು ಅನ್ನೋದು ಇಂಪಾರ್ಟೆಂಟ್. ಅದ್ರ ಒಳಗಡೆ ಹೋದ ತಕ್ಷಣನೇ ಏನು ಬಂತು, ಯಾವ ತರ ಸ್ಮೆಲ್ ಬಂತು, ಏನೇನೆಲ್ಲ ಬರ್ತಾ ಇತ್ತದು ಆಮೇಲೆ ಅನ್ನುವಂಥದ್ದು. ಯಾಕೆಂದ್ರೆ ನಮ್ಮಲ್ಲಿ ಮರ್ಡರ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲ ಜಾತ್ರೆ ಹೋದಂಗ ಒಳಗೋಗಿ ಸೇರ್ಕೊಂಡ್ಬಿಡ್ತಾರೆ. ಅಪೂರ್ತಿ ಸೀನ್ ಆಫ್ ಕ್ರೈಮ್ ಒಳಗಡೆ ಈ ಜಾತ್ರೆ ಆಗ್ಬಿಟ್ರೆ ಹೋಯ್ತದು ಕತೆ, ಅದ್ರ ಚಾಪ್ಟರ್ ಕ್ಲೋಸ್ ಆಗೋಯ್ತದಲ್ಲಿ. ಸಾಕ್ಷಿ ಸಿಗಲ್ಲ ಅಂತಂದ್ರೆ ಸಿಕ್ಕಾಬಿಟ್ಟು
ಹೌದೌದು, ಏನಾಗ್ಬಿಡುತ್ತೆ ಎಲ್ಲಾನು ತುಳಿದಾಕ್ಬಿಡ್ತಾರೆ, ಎಲ್ಲ ಬೇಡ ಬೇಕಾದನ್ನೆಲ್ಲ ಮುಟ್ಬಿಡ್ತಾರೆ, ಆಮೇಲೆ ಶೂಗಳು ಅದು ಇದು ಹಾಕೊಂಡು ಓಡಾಡಿ, ಆಮೇಲೆ ನಾಯಿ ಬರುವಷ್ಟಕ್ಕೆ ಅದೇನು ಸಿಗಲ್ಲ, ಪೊಲೀಸರೇ ಹಿಡಿಬೇಕು ನಾಯಿ ಅಲ್ಲಿ ನಿಂತಿದ್ದವ್ರನ್ನ, ಆತರ ಮಾಡಿಟ್ಬಿಡ್ತಾರೆ. ಆ ಕಾರಣಕ್ಕೆ ಒಳಗಡೆಗೆ ಯಾರು ಬಂದ ಇಲ್ಲ ತನಿಖಾಧಿಕಾರಿ ಹೋದ್ನ, ಅಂದ್ರೆ ಇನ್ಸ್ಪೆಕ್ಟರ್ ಯಾರು ತನಿಖೆ ಮಾಡ್ತಾರಲ್ಲ ಅವ್ರು ಹೋದ್ರ, ಇಲ್ಲ ಬೇರೆ ಇನ್ಯಾರಾದ್ರೂ ಹೋದ್ರ ಅಂತ ಅನ್ನೋದ್ ಬಹಳ ಇಂಪಾರ್ಟೆಂಟ್ ಇದ್ರೊಳಗಡೆ. ಆ ಕಾರಣಕ್ಕೋಸ್ಕರನೇ ಇದರಲ್ಲಿ ಯಾವುದೇ ಕಾರಣ ಅಂತರ್ಕೂ ಅವರು ಅದನ್ನ ಏನಾದ್ರು ಡಿಸ್ಟರ್ಬ್ ಮಾಡಿದ್ರೆ ಜಾಗನ, ಆ ಡಿಸ್ಟರ್ಬ್ ಮಾಡುವಂತ ಸಮಯದಲ್ಲಿ ಸೀನ್ ಆಫ್ ಕ್ರೈಮ್ ಏನಾದ್ರು ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅದ್ರೊಳಗಡೆ ನಾವು ಬಹಳ ಬೇಕಾಗಿರ್ತಕ್ಕಂತ ತುಂಬಾ ಕ್ಲೂಗಳು ಹೊರಟೋಗ್ಬಿಡ್ತವೆ. ಅದ್ ಯಾರೋದ್ರು ಫಸ್ಟ್ ಮೊದಲನೇದಾಗಿ ಏನ್ ನೋಡಿದ್ರು ಅವರು, ಪರಿಸ್ಥಿತಿ ಹೆಂಗಿತ್ತು ಮನೆ ಅನ್ನುವಂಥದ್ನ ಯಾರು ವಿಡಿಯೋಗ್ರಾಫ್ ಮಾಡಿದ್ರು, ಪ್ರತಿಯೊಂದು ನೋಡ್ಬೇಕಾ ಮನೆಯೊಳಗೆ ಹೋದ ತಕ್ಷಣನೇ ಎಲ್ಲಾ ಪ್ರತಿ ನೋಡಿದಾಗ್ಲೂ ಇಂಚಿಂಚು ನೋಡ್ಬೇಕು. ನೋಡಾದ್ಮೇಲೆ ಈ ತರ ಪರಿಸ್ಥಿತಿ ಇದೆ ಅನ್ಬೇಕಾದಾಗ ಲೀಜರಾಗೆ ಒಂದು ಅರ್ಧ ಗಂಟೆನೋ ಏನೋ ತಗೊಂಡು ಮರ್ಡರ್ ಆದಾದ್ಮೇಲೆ ನಿಧಾನಕ್ಕೆ ಅಧಿಕಾರಿ ವರ್ಗದವ್ರಿಗೆ ಹೇಳ್ಬೇಕು ನಾವು. ಇಲ್ಲಾಂದ್ರೆ ಏನಾಗ್ತಾರೆ ಅಂದ್ರೆ ಅಧಿಕಾರಿ ವರ್ಗ ಅರೆಸ್ಟ್ ಆಗ್ಬಿಡ್ತಾರೆ ಸಿಕ್ಕಾಪಟ್ಟೆ. ಅಲ್ಲಿಗೆ ಬಂದು ನುಗ್ಗಿ ನೋಡಿ ಎಲ್ಲ ಮಾಡಿ ಅವ್ರ ಫಿಂಗರ್ ಪ್ರಿಂಟ್ ಅವರು ಡಾಕ್ಸ್ ಕೊಡು ಅವರು ಇವರು ಬಂದು ಅಲ್ಲಿ ಈ ಇರ್ತಕ್ಕಂತ ಎವಿಡೆನ್ಸಸ್ ಗಳು ಎಫ್ ಎಸ್ ಎಲ್ ಗಳು ಬರುವಾಗ ಹೋಗುವಷ್ಟೊತ್ತಿಗೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಏನು ವಾಸನೆನೂ ಇರಲ್ಲ. ಆಮೇಲೆ ಅವ್ರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತದೆ, ಏನ್ ಮಾಡ್ಬೇಕು, ಎಲ್ಲಿ ಏನ್ ಎತ್ಕೋಬೇಕು, ಯಾವ ಫುಟ್ ಪ್ರಿಂಟ್ ಇರ್ತದೆ, ಏನನ್ನ ಮುಟ್ಬೇಕು ಅನ್ನುವಂಥದ್ದು ಗೊತ್ತಾಗಲ್ಲ. ಅದು ನನ್ನ ಮನೆಯಲ್ಲಿ.